ನಮಸ್ತೆ ವೀಕ್ಷಕರೇ, ಇವತ್ತಿನ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಿಮಗೆ ಕಾವಡಿ ಹಬ್ಬದ ಕಥೆಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಈ ಒಂದು ವಿಷುವಲ್ಸ್ ಏನು ನೋಡ್ತಾ ಇದ್ದೀರಲ್ಲ, ಈ ಒಂದು ಕ್ಲಿಪ್ಸ್ನ ಬಂದು ಬಿಸನಾಥಂ ಅಲ್ಲಿ ನಡೆದಿರುವಂತಹ ಕಾವಡಿ ಹಬ್ಬದ ಒಂದು ವಿಡಿಯೋಸ್ ಆಗಿರುತ್ತೆ. ತುಂಬಾ ಸೊಗಸಾಗಿ ಹಾಗೆ ತುಂಬಾ ಪ್ರೋತ್ಸಾಹಕವಾಗಿ ಮಾಡುವಂತಹ ಹಬ್ಬ ಅಂತಲೇ ಹೇಳ್ಬೋದು ಈ ಒಂದು ಕಾವಡಿ ಹಬ್ಬ ಬಿಸನಾಥಮ್ಮಲ್ಲಿ. ನಾನು ಮೊದಲನೇ ಬಾರಿಗೆ ಕಣ್ಣು ತುಂಬಿಕೊಂಡಿರುವಂತಹ ಈ ಒಂದು ಕಾವಡಿ ಹಬ್ಬದ ವಿಶೇಷತೆಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಈ ಒಂದು ಕಾವಡಿ ಹಬ್ಬ ಯಾಕೆ ಪ್ರಾರಂಭ ಆಯಿತು, ಹೇಗೆ ಪ್ರಾರಂಭ ಆಯಿತು, ಎಲ್ಲಿ ಇದರ ಒಂದು ಜನ್ಮಸ್ಥಳ ಅಂದೆಂದು ನಿಮಗೆ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ಬನ್ನಿ ವೀಕ್ಷಕರೇ, ತಮಿಳು ಪುರಾಣದಲ್ಲಿರುವಂತೆ ಈ ಕಥೆಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ಒಮ್ಮೆ ಏನಾಗುತ್ತೆ ಅಂದರೆ, ಶಿವನು ಅಗಸ್ತ್ಯ ಮಹರ್ಷಿನ ಕರೆದು ಎರಡು ಬೆಟ್ಟಗಳನ್ನ ಕೊಡ್ತಾರೆ. ಆ ಬೆಟ್ಟದ ಹೆಸರು ಏನಿರುತ್ತೆ ಅಂದರೆ, ಎರಡು ಬೆಟ್ಟಗಳ ಹೆಸರು ಶಿವಗಿರಿ ಶಕ್ತಿಗಿರಿ ಎನ್ನುವಂಥ ಎರಡು ಗಿರಿಗಳನ್ನ ಅಗಸ್ತ್ಯ ಮಹರ್ಷಿಗೆ ಕೊಡ್ತಾರೆ. ಅದನ್ನು ತೆಗೆದುಕೊಂಡು ಹೋಗಿ ದಕ್ಷಿಣ ಭಾರತದ ಕಡೆಗೆ ಇಡು ಅಂತ ಅವರು ಆಜ್ಞೆ ಮಾಡ್ತಾರೆ ಶಿವನು. ಆಗ ಅಗಸ್ತ್ಯರು ಏನು ಮಾಡ್ತಾರೆ, ಅವರ ಶಿಷ್ಯರಾದ ಒಬ್ಬರನ್ನು ಕರೆದು, ಅವರ ಹೆಸರು ಬಂದು ಇಡುಂಬನ್, ಅವ್ರನ್ನ ಕರೆದು ಅವ್ರಿಗೆ ಆಜ್ಞೆ ಮಾಡ್ತಾರೆ, ಇದನ್ನೇ ತೆಗೆದುಕೊಂಡು ಹೋಗಿ ದಕ್ಷಿಣದ ಭಾರತದ ಕಡೆಗೆ ಇಡಪ್ಪ ಅಂತ. ಗುರುಗಳಾದ ಅಗಸ್ತ್ಯ ಮಹರ್ಷಿ ಏನು ಆಜ್ಞೆ ಮಾಡಿದಾರೆ ಅದೇ ರೀತಿ ಮಾಡಬೇಕು ಎಂದು ಆ ಬೆಟ್ಟಗಳನ್ನ, ಈಗಿನ ಒಬ್ಬ ವ್ಯಕ್ತಿ ಯಾವ ರೀತಿ ಕಾವಡಿನ ಎತ್ಕೊಂಡು ಹೋಗ್ತಾರಲ್ವ, ಆ ರೀತಿಯಾಗಿ ಬೆಟ್ಟಗಳನ್ನ ಭುಜದ ಮೇಲೆ ಇಟ್ಕೊಂಡು ಅದನ್ನು ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ದಾರಿನಲ್ಲಿ ಹೋಗ್ತಾ ಹೋಗ್ತಾ ಏನಾಗುತ್ತೆ, ವಿಶ್ರಾಂತಿ ತಗೊಳಿದುಕೊಂಡು ಆಮೇಲೆ ಹೋಗೋಣ ಅಂದ್ಬಿಟ್ಟು ಅದನ್ನು ಭೂಮಿಯ ಮೇಲೆ ಇಡ್ತಾರೆ. ಆ ಭೂಮಿ ಮೇಲೆ ಇಟ್ಟು ವಿಶ್ರಾಂತಿ ಮಾಡಿ ಆ ವಿಶ್ರಾಂತಿ ಮುಗಿದ ನಂತರ ಅದನ್ನು ಎತ್ತಕ್ಕೆ ಪ್ರಯತ್ನ ಮಾಡ್ತಾರೆ, ಆದರೆ ಅದನ್ನು ಎತ್ತಕ್ಕೆ ಅವ್ರ ಕೈಯಲ್ಲಿ ಆಗೋದಿಲ್ಲ. ಆಗ ಅಲ್ಲೇ ಇರುವ ಒಬ್ಬ ವ್ಯಕ್ತಿ ಬಂದು ಅವ್ರಿಗೆ, ನನ್ನ ಜೊತೆ ಯುದ್ಧ ಮಾಡು, ನೀನು ಯುದ್ಧದಲ್ಲಿ ಜಯ ನಿನ್ನದಾದರೆ ನೀನು ಆ ಒಂದು ಬೆಟ್ಟನ ನೀನು ಸುಲಭವಾಗಿ ಎತ್ತಬೋದು ಎಂದು ಸವಾಲು ಹಾಕ್ತಾರೆ. ಆ ಸವಾಲಿಗೆ ಒಪ್ಪಿಕೊಂಡ ಇಡುಂಬನ್ ಅವರ ಜೊತೆ ಯುದ್ಧಕ್ಕಿಳಿತಾನೆ, ಯುದ್ಧವನ್ನು ಸೋತು ಹೋಗ್ತಾನೆ ಇಡುಂಬನ್. ಆಗ ಅವನಿಗೆ ತಿಳಿದು ಬಂದಿದ್ದೇನಪ್ಪ ಅಂದರೆ, ಅವನ ಜೊತೆ ಯುದ್ಧ ಮಾಡಿದ್ದು ಶ್ರೀಮಾನ್ ಮುರುಗರೇ, ಮುರುಗರೇ ಅವರ ಜೊತೆ ಬಂದು ಯುದ್ಧ ಮಾಡಿದ್ದು ಎಂದು. ಆಗ ಎರಡು ಕೈಗಳನ್ನು ಜೋಡಿಸಿ ನಮಸ್ಕರಿಸಿ, ಗುರುಗಳಾದ ಅಗಸ್ತ್ಯ ಮಹರ್ಷಿ ಇದನ್ನು ತೆಗೆದುಕೊಂಡು ಹೋಗಿ ದಕ್ಷಿಣ ಭಾರತದ ಕಡೆಗೆ ಇಡೋಕ್ಕೆ ನನಗೆ ಆಜ್ಞೆ ಮಾಡಿದ್ರು, ಆದರೆ ನನ್ನ ಕೈಯಲ್ಲಿ ಅದು ಆಗಿಲ್ಲ, ಏನಪ್ಪ ನಿನ್ನ ಲೀಲೆ ಎಂದು ಬೇಡ್ಕೊತಾರೆ ಮುರುಗರಿಗೆ. ಆಗ ಮುರುಗರು ಹೇಳ್ತಾರೆ, ಈ ಒಂದು ಸ್ಥಾನ ತುಂಬ ಪ್ರಸಿದ್ಧಿ ಹೊಂದುತ್ತದೆ, ನೀನು ಏನು ಭಯ ಬೀಳಬೇಡ, ಹಾಗೆ ನಿನ್ನಗೂ ಒಂದು ಗುಡಿ ಕಟ್ಟಿ ನಿನ್ನನ್ನು ಪೂಜಿಸ್ತಾರೆ, ಆ ಭಕ್ತಾದಿಗಳ ಖುಷಿಯಲ್ಲಿ ನಿನ್ನ ಖುಷಿಯನ್ನು ನಾನು ಕಾಣ್ತೀನಿ, ಹಾಗೆ ಭಕ್ತಾದಿಗಳ ಖುಷಿಯನ್ನು ಕಾಣ್ತೀನಿ ಅಂತ ಅವ್ರಿಗೆ ವರ ಕೊಡ್ತಾರೆ, ನಿನಗೂ ಒಂದು ನೆಲೆ ಇರುತ್ತೆ ಈ ಒಂದು ಜಾಗದಲ್ಲಿ ಅಂತ. ಹಾಗೆ ಈ ಒಂದು ಕತೆ ಇಲ್ಲೇ ಮುಗ್ದೋಗುತ್ತೆ. ಇದೇ ಒಂದು ಕಾವಡಿಯ ಒಂದು ಕತೆ ಅಂತ ತಮಿಳು ಪುರಾಣದಲ್ಲಿ ಬರೆದಿದ್ದಾರೆ. ನನಗೂ ಈ ಒಂದು ಕಥೆನ ತಿಳ್ಕೊಂಡು ತುಂಬಾ ಖುಷಿಯಾಯಿತು. ಯಾಕೆ ಅಂತ ಹೇಳಿದ್ರೆ, ಒಮ್ಮೊಮ್ಮೆ ನಾವೇನು ಮಾಡ್ತೀವಿ ಅಂದರೆ, ಏನೋ ಒಂದು ಆಚರಣೆ ಹಳೇದು ತುಂಬ ಪುರಾತನವಾದದನ್ನು ನಾವು ಮಾಡ್ಕೊತಾ ಬರ್ತಾ ಇರ್ತೀವಿ, ಹೊರತು ಅದನ್ನು ಬಗ್ಗೆ ನಾವು ತಿಳಿದುಕೊಳ್ಳಲ್ಲ. ತಿಳಿದುಕೊಂಡು ಆ ಕೆಲಸವನ್ನು, ಆ ಒಂದು ಹಬ್ಬಗಳನ್ನು ನಾವು ಮಾಡಿದಾಗ ಅದರಲ್ಲಿ ಸಿಗುವಂತಹ ಫಲಗಳು ನಮಗೆ ತುಂಬಾ ಹೆಚ್ಚು ಅಂತಲೇ ಹೇಳ್ಬೋದು ವೀಕ್ಷಕರೇ. ಈ ಒಂದು ಕತೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಈ ಕಥೆನ ಆದಷ್ಟು ಸರಳವಾಗಿ ನಾನು ನಿಮಗೆ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ತಪ್ಪಾದಲ್ಲಿ ಕ್ಷಮೆ ಇರಲಿ. ಹಾಗೆ ಮೊದಲನೆಯದಾಗಿ ಕಾವಡಿ ಹಬ್ಬ ಎಲ್ಲಿ ಪ್ರಾರಂಭವಾಯಿತು ಅಂತ ಹೇಳಿದ್ರೆ, ಪಳನಿನಲ್ಲಿ, ತಮಿಳುನಾಡು ಭಾಗದಲ್ಲಿ ಪಳನಿ ಅನ್ನುವಂತಹ ಜಾಗದಲ್ಲಿ ಈ ಒಂದು ಕಾವಡಿ ಅನ್ನುವಂತಹ ಒಂದು ಫೆಸ್ಟಿವಲ್ ಏನಿದೆ ಅದು ಪ್ರಾರಂಭ ಆಗಿದ್ದು. ಆದರೆ
ನನಗೊಂದು ದೊಡ್ಡ ಅನುಮಾನ ಏನಪ್ಪ ಅಂತ ಹೇಳಿದ್ರೆ, ಈ ರೀತಿಯಾಗಿ ಕ್ರೇನ್ಗಳಲ್ಲಿ ಮೈಗೆ ನೋವು ಮಾಡಿಕೊಂಡು ಬೆನ್ನಿಗೆ ದಬ್ಬಳದಿಂದ ಚುಚ್ಚಿಸ್ಕೊಂಡು ಈ ಥರ ನೇತಾಡೋ ಪದ್ಧತಿ ಎಲ್ಲಿಂದ ಸ್ಟಾರ್ಟ್ ಆಯಿತು ಅನ್ನೋದಂತೂ ನನಗಂತೂ ಗೊತ್ತಿಲ್ಲ. ಈ ರೀತಿ ಮಾಡೋದ್ರಿಂದ ದೇವರು ನಮಗೆ ಒಳ್ಳೇದು ಮಾಡ್ತಾರೆ, ಹಾಗೆ ನಾವು ಕೇಳಿದ್ದೆಲ್ಲ ಕೊಡ್ತಾರೆ ಅನ್ನೋದು ಎಷ್ಟು ನಿಜನೋ ಎಷ್ಟು ಸುಳ್ಳೋ ನನಗಂತೂ ಗೊತ್ತಿಲ್ಲ. ಈ ರೀತಿಯಾಗಿ ಎಲ್ಲಿಂದ ಸ್ಟಾರ್ಟ್ ಆಯಿತು, ಯಾವ ಒಂದು ಪುರಾಣದಲ್ಲಿ ಇದೆ ಅಂತ ನಿಮಗೇನಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. Thank you.
ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದಿರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳು, ಪಕ್ಕದಲ್ಲಿರುವಂತಹ ನೋಟಿಫಿಕೇಷನ್ ಬೆಲ್ನ ಆನ್ ಮಾಡೋದನ್ನು ಮರಿಬೇಡಿ.